ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಪಿ ಯು ಸಿ ವ್ಯಾಲ್ಯೂಯೇಷನ್ ಅದೇ ರೀತಿ ಪಾಸಿಂಗ್ ಅಂಕ ಮತ್ತು ಗ್ರೇಸ್ ಅಂಕದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಆದರೆ ಲೈಕ್ನ ಮಾಡಿ ಪಿ ಯು ಸಿ ಇವ್ಯಾಲ್ಯೂಷನ್ ಸ್ಟ್ರಿಟ್ ಇರ್ತದೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ ವರ್ಷ ವರ್ಷ ಸಾಕು ಪಿ ಯು ಸಿ ಮೌಲ್ಯಮಾಪನ ನಿಮ್ಮ ಉತ್ತರ ಪತ್ರಿಕೆ ಮೌಲ್ಯಮಾಪನ ಅಥವಾ ವ್ಯಾಲ್ಯೂಯೇಷನ್ ವರ್ಷ ವರ್ಷ ಸ್ಟ್ರಿಕ್ಟಾಗಿ ಮೂಡಿ ಬರ್ತದೆ ಇದಕ್ಕೆ ಪೂರಕವಾಗಿ ಹೇಳೋದಾದರೆ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಪಾಸಿಂಗ್ ಪರ್ಸೆಂಟೇಜ್ ಮೋನ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇತ್ತು ಈ ವರ್ಷ ಅದನ್ನು ಇಂಪ್ರೂವ್ ಮಾಡೋಕ್ಕಾಗಿ ಸಡಿಲ ಮಾಡಿದ್ದರು ಈ ವರ್ಷ ಈಸಿಯಾಗಿ ಆಗಿ ವೆಲೆಕ್ಷನ್ ಮಾಡ್ತೀವಿ ರಿಲೀಫ್ ಸಂಖ್ಯೆ ಕೂಡ ಕೊಡ್ತೀವಿ ಅಂತ ಹೇಳಿ ನೋಟಿಫೈನ ಮಾಡಿದ್ದಾರೆ ಆದರೆ ಮತ್ತೆ ಪ್ರಶ್ನೆ ಪತ್ರಿಕೆ ಸುಲಭ ಹೇಳಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಪೇಪರನ್ನು ಕೂಡ ಮತ್ತೆ ಏಕಾಏಕಿ ಟಫನ್ನು ಕೊಟ್ಟಿದ್ದಾರೆ ಇಲ್ಲಿ ಬೋರ್ಡ್ನ ಮಾಹಿತಿಯನ್ನು ನಂಬಕ್ಕಾಗೋದಿಲ್ಲ ಅವರು ಯಾವ ರೀತಿ ಹೇಳ್ತಾರೆ ಅಂತ ಅದಕ್ಕೆ ವಿದ್ಯಾರ್ಥಿಗಳು ತಕ್ಕ ಮಟ್ಟಿಗೆ ಸ್ಟಿಟ್ಟಾಗಿರುತ್ತೆ ಎಸ್ ಎಲ್ ಎಲ್ ಸಿ ಕಂಪೇರ್ ಮಾಡಿದ್ರೆ ಎಸ್ ಎಲ್ ಸಿ ಎಸ್ ಎಲ್ ಸಿ ಪರೀಕ್ಷೆ ಕಂಪೇರ್ ಮಾಡಿದ್ರೆ ಪಿ ಯು ಸಿ ಮೌಲ್ಯಮಾಪನ ಸಾಕಷ್ಟು ಹೆಚ್ಚಾಗಿ ಆಗಿ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಟೆನ್ಷನ್ ತಗೋಬಿಡಿ ನೀವು ಉತ್ತರ ಬರೆದಿರೋ ನಿಮಗೆ ಆರಾಮಾಗಿ ಉತ್ತರ ಸಿಗುತ್ತೆ ನಂತರ ಪಾಸಿಂಗ್ ಅಂಕ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ರೆ ನೂರಕ್ಕೆ ಮೂವತ್ತೈದು ಎಂಬತ್ತಕ್ಕೆ ಇಪ್ಪತ್ತೆಂಟು ಎಪ್ಪತ್ತಕ್ಕೆ ಇಪ್ಪತ್ತ್ನಾಲ್ಕು ಪಾಸಿಂಗ್ ಅಂಕ ಅಪ್ಲಿಕೇಬಲ್ ಆಗುತ್ತೆ ನಿಮ್ಮ ನಿಮ್ಮ ವಿಷಯವರು ಅಪ್ಲಿಕೇಬಲ್ ಆಗುತ್ತೆ ನೂರಕ್ಕೆ ಮೂವತ್ತೈದು ಎಂಬತ್ತಕ್ಕೆ ಇಪ್ಪತ್ತೆಂಟು ಎಪ್ಪತ್ತಕ್ಕೆ ಇಪ್ಪತ್ತ್ನಾಲ್ಕು ಇಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇ ಸಂಖ ಸಿಗ್ತದೆ ಹೇಳಿ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಗ್ರೇ ಸಂಖ ಸಿಕ್ಕೇ ಸಿಗುತ್ತೆ ಆದರೆ ಅದಕ್ಕೆ ಕಂಡೀಷನ್ ಇದೆ ಎಲ್ಲ ವಿಷಯಗಳಿಗೆ ನಮಗೆ ಗ್ರೇ ಸಂಕ ಕೊಡೋದಕ್ಕೆ ಆಗೋದಿಲ್ಲ ಕೆಲವೇ ಕೆಲವು ವಿಷಯಗಳಿಗೆ ಮಾತ್ರ ನಮಗೆ ಗ್ರೇ ಸಂಖ ಕೊಡ್ಬೋದು ಶೇಕಡ ಐದು ಪರ್ಸೆಂಟ್ ಅಷ್ಟೇ ಗ್ರೇ ಸಂಖ ಅಂತ ಮಾಡಿಫೈ ಮಾಡಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಮಿನಿಮಮ್ ಇನ್ನೂರ ಹತ್ತು ಅಂಕ ಪಡೆದುಕೊಂಡಿದ್ದರೆ ಗ್ರೇಸ್ ಅಂಕ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ ಅನಂತರ ಇಲ್ಲಿ ಯಾವುದಾದ್ರು ಒಂದು ಅಥವಾ ಎರಡು ವಿಷಯದಲ್ಲಿ ನೀವು ಇನ್ನೇನು ಫಾಸ್ ಆಗಿ ಕೆಲವೇ ಮಾರ್ಕ್ಸ್ ಬೇಕು ಅಂದರೆ ಅಂಥ ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಆರಾಮಕ್ಕೆ ಕೊಡ್ತಾರೆ ನಿಮಗೆ ಈ ಹಿಂದೆ ನೋಟಿಫೈ ಮಾಡಿರೋ ಪ್ರಕಾರ ಐದು ಪರ್ಸೆಂಟ್ ಅಂದರೆ ಗರಿಷ್ಠ ಹತ್ತು ಅಂಕ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರೆ ಗರಿಷ್ಠ ಹತ್ತು ಅಂಕ ಮಾತ್ರ ಅದರ ಮೇಲೆ ಗ್ರೇಸ್ ಅಂಕ ಕೊಡೋದಿಲ್ಲ ಕೆಮಿಸ್ಟ್ರಿ ಪೇಪರ್ ಹೊರತುಪಡಿಸಿ ಕೆಮಿಸ್ಟ್ರಿ ಪೇಪರ್ ಬಗ್ಗೆ ಇನ್ನೂ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ